ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ. ಡಿಸಿಎಂ ಡಿ ಕೆ ಶಿವಕುಮಾರ್ ಹತಾಶರಾಗಿದ್ದಾರೆ. ಅಧಿಕಾರ ದರ್ಪ ಅವರ ಮಾತಲ್ಲಿ ಕಾಣಿಸ್ತಾ ಇದೆ, ನಿಮ್ಮನ್ನ ತೇಜೋವಧೆ ಮಾಡಬೇಕು ಅಂತ ನಾವು ಪಾದಯಾತ್ರೆ ಮಾಡ್ತಿಲ್ಲ, ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ವಾಗ್ದಾಳಿ. ಡೇಸ್ ಪಾದಯಾತ್ರೆ ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು, ಇವತ್ತು ಕೂಡ ಭರ್ಜರಿ ಆದಂತಹ ರೆಸ್ಪಾನ್ಸ್ ಈ ಒಂದು ಪಾದಯಾತ್ರೆಗೆ ಸಿಗ್ತಾ ಇದೆ. ನಮ್ಮ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ ರೆಸ್ಪಾನ್ಸ್ ಎರಡನೇ ದಿನ, ಸೆಕೆಂಡ್ ಡೇ ರೆಸ್ಪಾನ್ಸ್ ಹೇಗಿದೆ? ಮೊದಲ ದಿನದಕ್ಕಿಂತಲೂ ಕೂಡ ಎರಡನೇ ದಿನ ಇನ್ನೂ ಹೆಚ್ಚು ಉತ್ಸಾಹ ಕಾಣ್ತಾ ಇದ್ದೇನೆ. ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ, ಈ ಭಾಗದ JDS ಕಾರ್ಯಕರ್ತರು ಕೂಡ ಸೇರ್ಕೊಂಡಿದ್ದಾರೆ. ಇವತ್ತು ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೃಷ್ಣಪ್ಪನವರು, ಅದೇ ರೀತಿ ಸತೀಶ್ ರೆಡ್ಡಿ ಅವರು ನಮ್ಮ ಶಾಸಕರು ಉತ್ತರ ಕನ್ನಡ ಜಿಲ್ಲೆಯಿಂದ ಬಂದಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಅಭಿಮಾನಿಗಳು ಬಂದಿದ್ದಾರೆ. ತುಂಬಾ ಉತ್ಸಾಹದಿಂದ ನಮ್ಮ ಪಾದಯಾತ್ರೆ ಸಾಗ್ತಾ ಇದೆ. ಡಿಕೆಶಿ ಅವರ ನೆಲ ಇದು, ಡಿ ಬಂಡೆ ಕ್ಷೇತ್ರ ಇದು, ಇಲ್ಲೇ ನೀವು ಅವ್ರ ವಿರುದ್ಧ ಗುಟ್ಟು ಹಾಕ್ತಾ ಇದ್ದೀರಾ. ಎಲ್ಲ ಒಂದ್ ಕಡೆ HDK ಮತ್ತೆ ಡಿಕೆಶಿ ನಡುವೆ ಆರೋಪ ಪ್ರತ್ಯಾರೋಪಕ್ಕೆ ಈ ಪಾದಯಾತ್ರೆ ವೇದಿಕೆ ಆಗ್ತಾ ಇದೆಯಾ? ಡಿಕೆ ಶಿವಕುಮಾರ್ ಅವರ ನಡವಳಿಕೆ, ಅವರ ಹೇಳಿಕೆಗಳು ಒಂದು ಕಡೆ ಹತಾಶೆಯಿಂದ ಕೂಡಿದೆ, ಮತ್ತೊಂದು ಕಡೆ ಅಧಿಕಾರದ ದರ್ಪ ಅವರ ಮಾತುಗಳಲ್ಲಿ ಕಾಣ್ತಾ ಇದೆ. ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಿರ್ತಕ್ಕಂಥದ್ದು ದುರಂತ ಇದು. ಅವ್ರ ನಾಲ್ಗೆ ಅವ್ರ ಸಂಸ್ಕೃತಿನ ತೋರಿಸ್ತದೆ. ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಇನ್ನಷ್ಟು ಪಟ್ಟು ಟೈಟ್ ಮಾಡ್ತೀರಾ? ಹೇಗೆ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಟ್ಟೆ ಬಿಡ್ತಾರಾ? ಪಾದಯಾತ್ರೆ ಸಕ್ಸಸ್ ಆಗುತ್ತಾ? ರಾಜೀನಾಮೆ ಪಡ್ಕೊಳ್ಳೋ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಗುತ್ತಾ? ನಾವೇನೋ ಮುಖ್ಯಮಂತ್ರಿಗಳನ್ನ ತೇಜೋದಯ ಮಾಡಬೇಕು ಅಂತ ಹೇಳಿ ಪಾದಯಾತ್ರೆ ಮಾಡ್ತಾ ಇಲ್ಲ, ಹೋರಾಟ ಮಾಡ್ತಾ ಇಲ್ಲ. ಅಹಿಂದ ಹೆಸರು ಹೇಳ್ಕೊಂಡು ಇವತ್ತೇನು ದಲಿತರು, ವರಿಷ್ಠ ಪಂಗಡದ ಸಮುದಾಯಗಳಿಗೆ ಅವರ ಹಣವನ್ನು ಲೂಟಿ ಮಾಡಿದ್ದಾರೆ, ಇವತ್ತು ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ, ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ಇದೆಲ್ಲದರ ಪರಿಣಾಮ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನ ಲೂಟಿ ಮಾಡಿರ್ತಕ್ಕಂಥದ್ದು, ಇದೆಲ್ಲದ ಪರಿಣಾಮ ಅವ್ರು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಸರ್, ಮುಡಾ ಇಷ್ಟೊಂದು ಅಕ್ರಮ ಆಗಿದೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ವಾಲ್ಮೀಕಿಲಿ ಅವರೇ ಒಪ್ಕೊಂಡಿದ್ದಾರೆ, ಆದರೂ ಸರ್ಕಾರ ಅಥವಾ CM ಒಪ್ಕೊಳ್ತಾ ಇಲ್ಲ. ಏನಿದು ಬಂಡತನ, ಏನಿದು ಅಂತ? ಮುಖ್ಯಮಂತ್ರಿಗಳು ಏನೇ ಬಂಡತನ ಮಾಡಿದ್ರು ಕೂಡ ಸ್ವತಃ ಅವರ ಮಂತ್ರಿಮಂಡಲ ಸದಸ್ಯರು ಸುಮ್ಮನೆ ಕೂರೋದಿಲ್ಲ. ಈಗಾಗಲೇ ಅವರು ಕೂಡ ಸ್ಕೆಚ್ ಆಗ್ತಾ ಇದ್ದಾರೆ. ನಮ್ಮ ಉದ್ದೇಶ ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಿನ್ನ ದ್ರೋಹ ಬಗ್ದಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ.